ಕಿನೆಮಾಸ್ಟರಲ್ಲಿ ಯಾವ ಥರ ಎಡಿಟ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದು ಪಕ್ಕದಲ್ಲಿ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈಗ ಕೈ ಮಾಸ್ಟರ್ನ ಓಪನ್ ಮಾಡಿ. ಈ ಥರ ಕೈ ಮಾಸ್ಟರ್ ಓಪನ್ ಮಾಡಿದಾಗ ಇಲ್ಲಿ ಪ್ಲಸ್ ಮೈ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 9:16 ಸೆಲೆಕ್ಟ್ ಮಾಡಿ. ಈ ಥರ ಬರುತ್ತೆ. ಇಲ್ಲಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಬ್ಯಾಕ್ಗ್ರೌಂಡ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವ್ದಾರ ಕಲರ್ ಬ್ಯಾಕ್ಗ್ರೌಂಡ್ ತಾಳಿ, ನಾನು ಬ್ಲ್ಯಾಕ್ ತಂದಿದ್ದೀನಿ. ಇದನ್ನ ನೀವು ಫಸ್ಟು 30 ಸೆಕೆಂಡ್ಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು 30 ಸೆಕೆಂಡ್ ಸೆಲೆಕ್ಟ್ ಆಗಿದ್ಮೇಲೆ ಲೈಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ನ ಇವಾಗ ಸೆಲೆಕ್ಟ್ ಮಾಡಿ. ಈ ಥರ ಫೋಟೋಸ್ ಬಂದಾಗ ಇಲ್ಲಿ ಬಾಕ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಫುಲ್ ಸ್ಕ್ರೀನ್ ಅಂತ ಇದೆಯಲ್ಲ, ಫುಲ್ ಸ್ಕ್ರೀನ್ ಮೇಲೆ ಕೂತ್ಕೊಂಡು ಈ ಥರ ಆಗುತ್ತೆ. ಈಗ ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇದೇ ಥರ ಎಲ್ಲ ಫೋಟೋನು ತಗೋಬೇಕು ನೀವು. ಮತ್ತು ಲೇಯರು ಮೀಡಿಯಾ ಫೋಟೋ, ಮತ್ತು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಫುಲ್ ಸ್ಕ್ರೀನು, ರೈಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಥರ ಫೋಟೋ ಎಲ್ಲ ಸೆಲೆಕ್ಟ್ ಆದಮೇಲೆ ನೀವು ಈಗ ಟೆಂಪ್ಲೇಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ಮತ್ತೆ ಟೆಂಪ್ಲೇಟ್ ಆ್ಯಡ್ ಮಾಡೋಕ್ಕೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ. ಈಗ ವೀಡಿಯೋನ ಸೆಲೆಕ್ಟ್ ಮಾಡಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಮತ್ತೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫುಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಫುಲ್ ಸ್ಕ್ರೀನ್ ಆಗಿದೆ. ಈಗ ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಈಗ ಫ್ರೆಂಡ್ಸ್, ಈಗ ಏನು ಮಾಡಬೇಕು ಅಂದರೆ ನಿಧಾನಕ್ಕೆ ನೋಡಬೇಕು ಎಲ್ಲಿಗೆ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ. ಫ್ರೆಂಡ್ಸ್ ಈಗ ನೋಡಿ, 4.5 ಸೆಕೆಂಡ್ಗೆ ಎಂಡ್ ಆಗಿದೆ. ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ಅದೇ ಥರ. ಈಗ ಇಲ್ಲಿ 9 ಸೆಕೆಂಡ್ಗೆ ಎಂಡ್ ಆಗಿದೆ. ಇಲ್ಲಿ ಈ ಥರ ಕ್ಲಿಕ್ ಮಾಡಿ, ಬ್ಲೂ ಕಲರ್ ಟಿಕ್ ಮಾರ್ಕ್ ಬರ್ತಿದ್ದಲ್ಲ ಆ ಥರ, ಫ್ರೆಂಡ್ಸ್ ಅದೇ ಥರ ಎಲ್ಲ ಮಾಡಿ. ಫ್ರೆಂಡ್ಸ್ ಈಗ ನಾವು ಅಡ್ಜಸ್ಟ್ ಮಾಡಾಗಿದೆ ಬಿಟ್ಸಿಗೆ, ಫೋಟೋನ ಅಡ್ಜಸ್ಟ್ ಮಾಡಿ.
ಪ್ರಿಫರೆನ್ಸಿಗೆ ಅಡ್ಜಸ್ಟ್ ಮಾಡಾಗಿದೆ. ಈಗ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ವೈಪ್ ಮಾಡಿ ಮೇಲೆ, ಇಲ್ಲಿ ಬ್ಲೆಂಡಿಂಗ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ರೀನ್ನ ಸೆಲೆಕ್ಟ್ ಮಾಡಿ, ಮತ್ತೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಎಲ್ಲದು ಫೋಟೋಸು ಕರೆಕ್ಟಾಗಿ ಸೆಟ್ ಆಗಿದೆ ಫ್ರೆಂಡ್ಸ್. ಈಗ ನಾವೀಗ ಆಡಿಯೋನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆಡಿಯೋ ಅಂತ ಇದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್ ಆಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮತ್ತೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಶೇರ್ ಥರ ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.